ಮಾಧ್ಯಮದಲ್ಲಿ ಸಿದ್ದರಾಮಯ್ಯವರು ಏನು ಹೇಳಿದ್ರು, ಅವ್ರ ಮಾತನ್ನ ತಿರುಚಲಾಗಿದೆ ಅನ್ನೋದನ್ನ ಸ್ಪಷ್ಟತೆಯನ್ನು ಅವರೇ ಕೊಟ್ಟಿದ್ದಾರೆ. ಇವತ್ತು ಚುನಾವಣೆಯ ಚರ್ಚೆ ಏನು ಅಂದ್ರೆ, ಯಾವ ಜಾತಿಯವರು ಮುಖ್ಯಮಂತ್ರಿ ಆಗ್ಬೇಕು? ಕರ್ನಾಟಕದ ಜನ ತುಂಬಾ ಪ್ರಜ್ಞಾವಂತರಿದ್ದಾರೆ. ಮಾದಾರ ಚೆನ್ನೈನಂತವರು, ಡೋಹಾರ ಕಕ್ಕೈನಂತವರು, ಸೂಳೆ ಸಂಕವೇ ಅಂತವರು, ಇವರೆಲ್ಲರೂ ಕೂಡ ಅಕ್ಷರ ಕಲ್ತು ವಚನಗಳನ್ನು ಬರೆದು ಬಿಟ್ರು ಆ ಕಾಲದಲ್ಲಿ ಬಸವಣ್ಣನವರ ಇನ್ಫ್ಲುಯೆನ್ಸ್ ಇಂದ. ನಾವು ಒಳ್ಳೆಯವರನ್ನು ಬಿಂಬಿಸ್ತಾ ಇರೋದಲ್ಲ. ನೋಡಿ, ಒಬ್ಬ ಮನುಷ್ಯ ತಪ್ಪು ಮಾಡಿದ್ದಾನೆ ಅಂತಂದ್ರೆ ಆ ತಪ್ಪಿಗೆ ಶಿಕ್ಷೆ ಆಗ್ಬೇಕು. ಜನ ಅವರು ಚುನಾವಣೆಯಲ್ಲಿ ಸೋಲ್ಸಿದ್ರು, ಅವ್ರ ತಪ್ಪನ್ನ ತಿದ್ದುಕೊಳ್ಳೋಕೆ ನಾವು ಅವಕಾಶ ಕೊಡ್ಬೇಕು ಸರ್. ಜನ ಒಂದ್ಸರ್ತಿ ಶಿಕ್ಷೆ ಕೊಟ್ಟಿದ್ದಾರೆ, ಅಲ್ಲಿಗೆ ಆ ವಿಷಯ ಮುಗೀತು. ಅವತ್ತು 5 ವಿಮಾನ ಕೊಟ್ಟಿದ್ರೆ ಈ ಸೈನಿಕರು ಸಾಯ್ತಾ ಇರಲಿಲ್ಲ. ಅವರೊಬ್ಬ ಬೊಮ್ಮಾಯಿ ಅವರ ಭ್ರಷ್ಟಾಚಾರದ ಕುರಿತು ಮಾತನಾಡಿದ್ರು. ಯಾಕೆ ಯಾವುದೇ ಇನ್ವೆಸ್ಟಿಗೇಷನ್ ನಡೆದಿಲ್ಲ? ಯಾಕೆ ಸಿದ್ದರಾಮಯ್ಯವ್ರನ್ನ ಜೈಲಿಗೆ ಹಾಕಿಲ್ಲ? ನಾವು ಗುಗ್ಗುಗಳ ಕಾಲದಲ್ಲಿಲ್ಲ, ನಾವು ಗೂಗಲ್ನ ಕಾಲದಲ್ಲಿದ್ದೇವೆ. ವಿರೋಧ ಪಕ್ಷದವ್ರನ್ನ ಎದುರಿಸೋದಕ್ಕೆ ಸಿಬಿಐ, ಐಟಿ, ಇಡಿ ರೇಡ್ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಕೆಲವರನ್ನು ಎಲ್ಲಾ ಕಾಲದಲ್ಲೂ ಮೂರ್ಖರನ್ನಾಗಿಸ್ಬೋದು, ಎಲ್ಲರನ್ನೂ ಎಲ್ಲಾ ಕಾಲದಲ್ಲೂ ಮೂರ್ಖರನ್ನಾಗಿಸೋದು ಸಾಧ್ಯ ಇಲ್ಲ ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್, ಪ್ರತಿಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ವಿಶೇಷ ಸಂದರ್ಶನ ಅಂತ ಬೇಡ, ವಿಶೇಷವಾಗಿ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಮಾತಾಡೋಣ. ಅದಕ್ಕೋಸ್ಕರ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳಿದ್ದು. ಈ ನೇಚರ್ ಮಧ್ಯದಲ್ಲಿ ನಾವು ಒಂದಷ್ಟು ಪ್ರಶ್ನೆಗಳು ಕೇಳ್ತೀನಿ, ರಾಜಕೀಯ ಕೂಲಾಗಿ ಆನ್ಸರ್ ಮಾಡೋಕ್ಕೋಸ್ಕರ ಈ ಕೂಲಾದ ವಾತಾವರಣದಲ್ಲಿ ಮಾತಾಡಿಸ್ತಾ ಇರೋದು. ಇವತ್ತಿನ ರಾಜಕಾರಣದ ಬಗ್ಗೆ ಅಂದರೆ ವಾಸ್ತವವಾಗಿ ಏನು ನಡೀತಿದೆ, ಯಾವ ರೀತಿಯಾಗಿ ಸಾಗಬಹುದು, ಯಾವ ಸರ್ಕಾರ ರಚನೆ ಆಗ್ಬೋದು ನಿಮ್ಮ ಪ್ರಕಾರ? ಕರ್ನಾಟಕ ರಾಜ್ಯದಲ್ಲಿ ಜನ ನಿರ್ಧಾರ ಮಾಡಿದ್ದಾರೆ ಈಗಾಗಲೇ ಏನು ಅಂತಂದರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ. ಯಾಕೆ ಅಧಿಕಾರಕ್ಕೆ ಬರಬೇಕು ಅಂತಂದರೆ, ಯಾತಕ್ಕಾಗಿ ಓಟ್ ಹಾಕಬೇಕು ಅಂತ ಜನಕ್ಕೆ ಅರ್ಥ ಆಗಿದೆ. ನಾವು ಓಟ್ ಹಾಕಬೇಕಿರೋದು ಜಾತಿಗಾಗಿ ಅಲ್ಲ, ಧರ್ಮಕ್ಕಾಗಿ ಅಲ್ಲ. ನಾವು ಓಟ್ ಹಾಕಬೇಕಾಗಿರೋದು ಇನ್ಯಾವುದೋ ಸುಳ್ಳು ಪ್ರೊಪಗೆಂಡಾಗಳಿಗಾಗಿ ಅಲ್ಲ, ನಾವು ಓಟ್ ಹಾಕಬೇಕಿರೋದು ಗ್ಯಾಸಿನ ಬೆಲೆಗಾಗಿ, ನಾವು ಓಟ್ ಹಾಕಬೇಕಿರೋದು ಪೆಟ್ರೋಲಿನ ಬೆಲೆಗಾಗಿ, ನಾವು ಓಟ್ ಹಾಕಬೇಕಾಗಿರೋದು ಜನಸಾಮಾನ್ಯರ ಬದುಕು ಬವಣೆಗಾಗಿ. ನಾವು ಓಟ್ ಹಾಕಬೇಕಿರೋದು ಅಮಾಯಕರು ಕೊರೋನಾದಲ್ಲಿ ಲಕ್ಷಾವಧಿ ಜನ ಸತ್ತರಲ್ಲ, ಆ ಜನರಿಗೆ ನ್ಯಾಯ ಕೊಡಿಸೋದಕ್ಕಾಗಿ. ನಾವು ಓಟ್ ಹಾಕಬೇಕಿರೋದು 400 ರೂಪಾಯಿ ಇದ್ದಂಥ DAP ಬೆಲೆ, 400 ರೂಪಾಯಿ ಇದ್ದಂಥ ರಸಗೊಬ್ಬರದ ಬೆಲೆ ಇವತ್ತು 1400 ರೂಪಾಯಿ ಆಗಿ ಕೂತ್ಕೊಳ್ತಲ್ಲ, ಅದಕ್ಕಾಗಿ ನಾವು ಓಟ್ ಹಾಕಬೇಕು. ನಾವು ಓಟ್ ಹಾಕಬೇಕಿರೋದು ನಮ್ಮಮ್ಮ ಬಳಸುವಂಥ, ಮನೇಲಿ ಬಳಸುವಂಥ ಸಕ್ಕರೆ, ಅಕ್ಕಿ, ರಾಗಿ, ಬೇಳೆ, ಎಣ್ಣೆ ಪ್ರತಿಯೊಂದರ ಬೆಲೆ ಕೂಡ ಗಗನ ಮುಟ್ಟಿದೆಯಲ್ಲ, ಆ ಕಾರಣಕ್ಕೋಸ್ಕರ ನಾವು ಓಟ್ ಹಾಕಬೇಕು. ನಾವು ಓಟ್ ಹಾಕಬೇಕಿರೋದು ದೇಶದಲ್ಲಿ ಇವತ್ತೇನು ನಿರುದ್ಯೋಗ ತಾಂಡವಾಡ್ತಾ ಇದೆಯಲ್ಲ, ಅದಕ್ಕಾಗಿ ನಾವು ಓಟ್ ಹಾಕಬೇಕು. ಹೀಗಾಗಿ ಜನ ಆ ಕಾರಣಕ್ಕಾಗಿಯೇ ಓಟ್ ಹಾಕಿದರೆ ಕಾಂಗ್ರೆಸ್ಸು 150 ಸೀಟ್ ದಾಟಿ ಬರುತ್ತೆ ಕರ್ನಾಟಕದಲ್ಲಿ. ಇದು ಪ್ರಸ್ತುತವಾಗಿ ನೀವು ಹೇಳ್ತಿರೋ ಹೊರಟರು. ಅವರು ಈಗ ಸಿದ್ದರಾಮಯ್ಯವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಮೊನ್ನೆ, ವೀರಶೈವರು ಅಥವಾ ಲಿಂಗಾಯತರವರು ಭ್ರಷ್ಟ ಮುಖ್ಯಮಂತ್ರಿಗಳಿದ್ದಾರೆ ಅಂತ. ಈ ವಿಚಾರವಾಗಿ ನೀವೇನು ಹೇಳ್ತೀರಾ? ಸಿದ್ದರಾಮಯ್ಯನವರು ಆ ಸ್ಟೇಟ್ಮೆಂಟ್ ಕೊಟ್ಟರು ಅಂತ ನೀವು ಹೇಳ್ತಾ ಇದ್ದೀರಾ? ನಾವು ಹೇಳ ಅಂದ್ರೆ ಮಾಧ್ಯಮದಲ್ಲಿ ಅವರೇ ಮಾತಾಡ್ರು. ಮಾಧ್ಯಮದಲ್ಲಿ ಸಿದ್ದರಾಮಯ್ಯನವರು ಏನು ಹೇಳಿದ್ರು, ಅವ್ರ ಮಾತನ್ನ ತಿರುಚಲಾಗಿದೆ ಅನ್ನೋದನ್ನು ಸ್ಪಷ್ಟತೆಯನ್ನು ಅವರೇ ಕೊಟ್ಟಿದ್ದಾರೆ. ಬಹಳ ಸ್ಪಷ್ಟವಾಗಿ ಏನು ಅಂತಂದ್ರೆ, ಇವತ್ತು ದುರಂತ, ಈ ರಾಜ್ಯದ ದುರಂತ ಏನು ಅಂತಂದ್ರೆ, ನೀವು ನಿಮ್ಮ ಎದುರಾಳಿ ರಾಜಕಾರಣಿ ಅಥವಾ ಯಾವುದೋ ಒಂದು ಪಕ್ಷದ ನಾಯಕರೊಬ್ರು ಅವರು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತ ನೀವು ಈ ಕಡೆ ವಿರೋಧ ಪಕ್ಷದ ನಾಯಕರು ಅವ್ರ ಬಗ್ಗೆ ಆರೋಪ ಮಾಡಿದ ತಕ್ಷಣ, ಏ ಅವ್ರ ಜಾತಿನ ನಿಂದಿಸ್ಬಿಟ್ರು ಅನ್ನೋ ಥರದಲ್ಲಿ ಬಿಂಬಿಸೋದಿದೆಯಲ್ಲ, ಅದು ಭಾಳ ದೊಡ್ಡ ತಪ್ಪು ಅಂತ. ನಿಮ್ಮ ಪ್ರಶ್ನೆ ಯಾವಾಗಲೂ ಏನು, ಈ ರಾಜ್ಯಕ್ಕೆ ಸರ್ ಇದು ಲಿಂಗಾಯತ ಮುಖ್ಯಮಂತ್ರಿ ಬಗ್ಗೆ ಚರ್ಚೆ ಆಗ್ತಾ ಇದೆ, ಸರ್ ಲಿಂಗಾಯತ ಮುಖ್ಯಮಂತ್ರಿ ಬರಬೇಕಾ ಅಂತ ನೀವು ಪ್ರಶ್ನೆ ಕೇಳ್ತೀರಾ? ಇನ್ಯಾರೋ ಒಂದ್ಸರ್ತಿ ಹೋಗಿ ಒಕ್ಕಲಿಗರು ಮುಖ್ಯಮಂತ್ರಿ ಆಗ್ಬೇಕಾ ಅಂತ ಪ್ರಶ್ನೆ ಕೇಳ್ತೀರಾ? ಇನ್ಯ ಮನುಷ್ಯರು ಮುಖ್ಯಮಂತ್ರಿ ಆಗ್ಬೇಕು ಕರ್ನಾಟಕಕ್ಕೆ. ಯಾರಿಗೆ ಮನುಷ್ಯರ ಹಸಿವು ಗೊತ್ತಿದೆ, ಯಾರಿಗೆ ಬಡವರ ಕಣ್ಣೀರೊರೆಸೋ ಶಕ್ತಿ ಇದೆ, ಯಾರಿಗೆ ಭ್ರಷ್ಟಾಚಾರವನ್ನ ಮಟ್ಟ ಹಾಕ್ತಕ್ಕಂಥ ಶಕ್ತಿ ಇದೆ ಅಂತವ್ರು ಮುಖ್ಯಮಂತ್ರಿ ಆಗ್ಬೇಕು ಸರ್, ಅದು ಚರ್ಚೆಯ ವಸ್ತು ಆಗ್ಬೇಕು ಸರ್. ಆದ್ರೆ ದುರಂತ ಏನು ಅಂತಂದ್ರೆ, ಇವತ್ತು ಚುನಾವಣೆಯ ಚರ್ಚೆ ಏನು ಅಂದ್ರೆ, ಯಾವ ಜಾತಿಯವರು ಮುಖ್ಯಮಂತ್ರಿ ಆಗ್ಬೇಕು. ಮತ್ತು ಮಾಧ್ಯಮಗಳು ಕೂಡ ಎಷ್ಟೆಲ್ಲ ಬರ್ನಿಂಗ್ ಇಶ್ಯೂಸ್ ಇದೆ ದೇಶದೊಳಗಡೆ, ಅದೆಲ್ಲವನ್ನು ಬಿಟ್ಟು ಕೇವಲ ಚುನಾವಣೆ 15 ದಿವಸ ಇರುವಾಗ ಕರ್ನಾಟಕದ ಜನ ತುಂಬ ಪ್ರಜ್ಞಾವಂತರಿದ್ದಾರೆ. ಯಾಕೆಂದರೆ 850 ವರ್ಷಗಳ ಹಿಂದೆ ಕಡೇ ಪಕ್ಷ ಬಸವಣ್ಣನ ಅನುಯಾಯಿಗಳಿಗೆ ಬಸವಣ್ಣನವರು ಶಿಕ್ಷಣವನ್ನು ಕೊಟ್ಟಿದ್ದಾರೆ. ಮಾದಾರ ಚೆನ್ನೈನಂಥವರು, ಡೋಹಾರ ಕಕ್ಕೈನಂಥವರು, ಸೂಳೆ ಸಂಕವೇ ಅಂಥವರು, ಇವರೆಲ್ಲರೂ ಕೂಡ ಅಕ್ಷರ ಕಲಿತು ವಚನಗಳನ್ನು ಬರೆದು ಬಿಟ್ರು ಆ ಕಾಲದಲ್ಲಿ ಬಸವಣ್ಣನವರ ಇನ್ಫ್ಲುಯೆನ್ಸಿಂದ. ಹೀಗಾಗಿ ಅವರಿಗೆ ಅಕ್ಷರಜ್ಞಾನವೂ ಇದೆ, ಸಮಾಜ ಪ್ರಜ್ಞೆಯೂ ಇದೆ. ಬಹುಶಃ BJP ರಚಿಸಬಹುದಾದಂಥ ಇಂಥ ಯಾವ ಟ್ರ್ಯಾಪ್ಗಳಿಗೂ ಕೂಡ ಅವರು ಬೀಳೋದಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಈಗ ಸಿದ್ದರಾಮಯ್ಯವರು ಹೇಳ್ತಾರೆ, ಲಕ್ಷ್ಮಣ್ ಸವದಿ ಅವರು ನಿಮ್ಮ ಪಕ್ಷಕ್ಕೆ ಬಂದ್ರೆ ಈಗ ಕಾಂಗ್ರೆಸ್ಗೆ,
ಇದೇ ಸಿದ್ದರಾಮಯ್ಯ ಅವರು ಲಕ್ಷ್ಮಣ್ ಸವದಿ ಅವ್ರನ್ನ ಎಲ್ಲ ಒಂದು ಬ್ಲೂ ಫಿಲಮ್ ನೋಡಿದ್ದು, ಅದರ ಆ ರೀತಿ ಅಂತ ಲಜ್ಜೆಗೆಟ್ಟ ನಾಯಕ ಅನ್ನೋ ರೀತಿ ಬಿಂಬಿಸಿ ಕೆಟ್ಟದಾಗಿ ಅವ್ರ ಸಮಾವೇಶದಲ್ಲಿ ಹೇಳಿದ್ದಂಥದ್ದು. ಇವತ್ತು ಅಂಥದ್ದೇ ನಾಯಕನ ನೀವು ಕರ್ಕೊಂಡು ಇವತ್ತು ಅವರು ಒಳ್ಳೆಯವರು ಉತ್ತಮರು ಅಂತ ನೀವು ಬಿಂಬಿಸ್ತಾ ಇದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾಕಾಗಬಾರ್ದು? ಹೌದಾ, ನಾನು ಹೇಳ್ತೀನಿ, ಒಳ್ಳೆಯವರು ಅಂತ ನಾವು ಒಳ್ಳೆಯವರು ಅಂತ ಬಿಂಬಿಸ್ತಾ ಇರೋದಲ್ಲ. ನೋಡಿ, ಒಬ್ಬ ಮನುಷ್ಯ ತಪ್ಪು ಮಾಡಿದ್ದಾನೆ ಅಂತಂದರೆ ಆ ತಪ್ಪಿಗೆ ಶಿಕ್ಷೆ ಆಗಬೇಕು. ಕಳೆದ ಬಾರಿ ಲಕ್ಷ್ಮಣ್ ಸವದಿಯವರು ಆ ಥರ ಒಂದು ನಡ್ಕೊಂಡ್ರು ಅನ್ನುವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಹೋಗಿ ಪ್ರಚಾರ ಮಾಡಿದ್ದೂ ಹೌದು, ಅವರು ಮಾಡಿದ ತಪ್ಪನ್ನು ಸಾರ್ವಜನಿಕವಾಗಿ ಖಂಡಿಸಿದ್ದು ಹೌದು, ಮತ್ತು ಜನ ಅವರನ್ನು ಚುನಾವಣೆಯಲ್ಲಿ ಸೋಲಿಸಿದ್ರು ಅವತ್ತು. ಆದರೆ ಒಬ್ಬ ಮನುಷ್ಯ ಹಾಗೇ ಇರಬೇಕು ಅಂತಿಲ್ಲ. ಸ್ವಾಮಿ ವಿವೇಕಾನಂದರದೊಂದು ಮಾತಿದೆ, ಎವ್ರಿ ಸೈಂಟ್ ಹ್ಯಾಡ್ ಎ ಪಾಸ್ಟ್, ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್. ಎಲ್ಲ ಮಹಾಪುರುಷನ ಹಿಂದೆನೂ ಒಂದು ಕರಾಳವಾದಂಥ ಹಿನ್ನೆಲೆ ಇರುತ್ತೆ, ಗತ ಇತಿಹಾಸ ಇರುತ್ತೆ. ಹಾಗೆ ಎಲ್ಲ ಪಾಪಿಗೂ ಕೂಡ ಮುಂದೆ ಒಂದು ಅತ್ಯುತ್ತಮವಾದ ಭವ್ಯವಾದಂಥ ಬದುಕು ಕೂಡ ಇರ್ತದೆ. ಅವ್ರ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ನಾವು ಅವಕಾಶ ಕೊಡಬೇಕು ಸರ್. ಅವ್ರು ತಪ್ಪನ್ನು ತಿದ್ದುಕೊಂಡಿದ್ದಾರೆ, ಜನ ಅವ್ರಿಗೊಂದು ಸರ್ತಿ ಶಿಕ್ಷೆ ಕೊಟ್ಟಿದ್ದಾರೆ, ಅಲ್ಲಿಗೆ ಆ ವಿಷಯ ಮುಗೀತು. ಹೊಸ ವಿಚಾರಗಳೊಂದಿಗೆ ನಾವು ಮುಂದೆ ಸಾಗಬೇಕಾಗಿದೆ. ಒಂದೇ ತಪ್ಪನ್ನು 100 ವರ್ಷ ಅದನ್ನೇ ಚರ್ಚೆ ಮಾಡ್ತೀವಿ, ಏನು ನಾವು ಮುಂದಕ್ಕೆ ಹೋಗಬೇಕು. ಹೊಸ ವಿಚಾರ ಇವತ್ತಿನ ಮಾತಾಡಬೇಕು, ಅದನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಿದ್ರೆ ಜನನು ಹಂಗೆ ತೀರ್ಮಾನ ಮಾಡಿರ್ಬೋದಲ್ಲ, ಹಳೆ ವಿಚಾರನ ಮರ್ತಿ ಅಂದರೆ ಕಾಂಗ್ರೆಸ್ ಹಳೆ ಸರ್ಕಾರಗಳನ್ನ ಮರ್ತಿ ಈಗ ಬಿಜೆಪಿಗೆ ಮತ ನೀಡಿದ್ರು ಇಷ್ಟು ವರ್ಷ. ಸೊ ಮುಂದೆ ಏನಾಗ್ಬೋದು ನಿಮ್ಮ ಪ್ರಕಾರ? ಹೌದು, ಬಿಜೆಪಿಗೆ ಮತ ನೀಡಿದ್ರು. ಬಿಜೆಪಿಗೆ ಯಾವ ಕಾರಣಕ್ಕೋಸ್ಕರ ಮತ ನೀಡಿದ್ರು? ಮಿತ್ರೋ, ಮೋದಿಜಿಯವರು ಹೇಳ್ತಾ ಇದ್ರಲ್ಲ, ಮಿತ್ರೋ ಹಮ್ ಇಸ್ ದೇಶ್ ಬಚಾ ಹೆಂಗೆ. ಆದರೆ ಮೋದಿಜಿಯವರು ಬಂದ ಮೇಲೆ ಈ ದೇಶದಲ್ಲಿ 100,000+ ಸೈನಿಕರು ಇವತ್ತು ಯಾವುದೇ ಯುದ್ಧವಿಲ್ಲದೆ ಸತ್ತಿದ್ದಾರೆ. ಅದರ ಲಿಸ್ಟ್ ಇದೆ, ತಗೊಳ್ತೀರಾ? 500ಕ್ಕಿಂತ ಜಾಸ್ತಿ ಜನ ಯಾವ ಯುದ್ಧವಿಲ್ಲದೂ ಇಲ್ಲದೆ ಸತ್ತಿದ್ದಾರೆ. ಇವತ್ತು ಪುಲ್ವಾಮಾ ನಡೆದಂಥ ಘಟನೆ ಸರ್ಕಾರದ ಫೇಲ್ಯೂರು ಅನ್ನುವ ಮಾತನ್ನು ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇಲ್ಲ, ಅವರದೇ ಪಕ್ಷದ ಹಿರಿಯ ನಾಯಕರೊಬ್ಬರು ಆ ಘಟನೆ ನಡೆದಾಗ ಜಮ್ಮು ಕಾಶ್ಮೀರದ ರಾಜ್ಯಪಾಲರಾಗಿದ್ದಂಥವರು, ಬಿಜೆಪಿಯ ಕಟ್ಟಿ ಬೆಳೆಸೋದಕ್ಕೆ ಭಾಳ ದೊಡ್ಡ ಪಾತ್ರ ವಹಿಸಿದಂಥ ಸತ್ಯಪಾಲ್ರವರು ಹೇಳ್ತಾ ಇದ್ದಾರೆ, ಅವತ್ತು 5 ವಿಮಾನ ಕೊಟ್ಟಿದ್ದರೆ ಈ ಸೈನಿಕರು ಸಾಯ್ತಾ ಇರಲಿಲ್ಲ, ಅಪಾಯ ಇದೆ ಅಂತ ಅವ್ರಿಗೆ ಗೊತ್ತಿತ್ತು ಆದರೂ ವಿಮಾನ ಕೊಡಲಿಲ್ಲ ಅನ್ನೋ ಮಾತನ್ನು ಅವರೇ ಹೇಳ್ತಿದ್ದಾರಲ್ಲ. ಅಂದರೆ ಜನರಿಗೆ ಇವತ್ತು ರಾಷ್ಟ್ರೀಯ ಒಂದು ದೇಶದ ರಕ್ಷಣೆಯ ವಿಚಾರವಾಗಿ, ಸೈನಿಕರ ವಿಚಾರವಾಗಿ ಬಿಜೆಪಿಯವರು ಹೇಳಿದ್ದೇನು, ನಡ್ಕೊಂಡಿದ್ದ ರೀತಿ ಏನು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟತೆಯನ್ನು ಅವರದೇ ಪಕ್ಷದ ಹಿರಿಯ ನಾಯಕರೊಬ್ಬರು ಮಾತನಾಡ್ತಿದ್ದಾರೆ. ಸೊ ಹೀಗಾಗಿ ಜನರಿಗೆ ಇವತ್ತು ಸತ್ಯ ಅರ್ಥ ಆಗ್ತಾ ಇದೆ. ಈ ಹೊಸ ವಿಚಾರದೊಂದಿಗೆ ಜನ ಚುನಾವಣೆಗಳಲ್ಲಿ ಮತ ಹಾಕ್ತಾರೆ. ಆದರೆ ದುರಂತ ಏನು ಅಂತಂದರೆ ಇವತ್ತು ಇದು ರಾಜ್ಯದಲ್ಲಿ ಚರ್ಚೆಯ ವಿಷಯ ಆಗಲಿಲ್ಲ. ನೀವು ಇದರ ಬಗ್ಗೆ ಏನು ಕೇಳಲೇ ಇಲ್ಲಪ್ಪ. ನೀವೇನು ಕೇಳಿದ್ರಿ ನನಗೆ? ಲಿಂಗಾಯತ ಧರ್ಮದ ಬಗ್ಗೆ ಸಿದ್ದರಾಮಯ್ಯನವರು ಮಾತಾಡಿದ್ರಂತೆ ಅಂತ ನೀವು ಕೇಳಿದಿರಿ. ಆದರೆ ಸತ್ಯಪಾಲ್ ಒಬ್ಬರು ಈಗ ಮಾತಾಡಿದ್ರಲ್ಲ ಸರ್, ಇದರ ಇಂಪ್ಯಾಕ್ಟ್ ಏನಾದರೂ ಆಗುತ್ತಾ ಅನ್ನುವ ಪ್ರಶ್ನೆ ನಿಮ್ಮಿಂದ ಬರಲಿಲ್ಲ ಯಾಕೆ? ಸಿದ್ದರಾಮಯ್ಯನವರು ಕೊಟ್ಟ ಹೇಳಿಕೆಯಿಂದ ಒಬ್ಬ ಸೈನಿಕ ಅಥವಾ ಈ ದೇಶದ ಯಾವುದೇ ಒಂದು ವಿಚಾರಗಳಿಗೆ ಧಕ್ಕೆ ಅಂತ ನಿಮಗೆ ಅನಿಸುತ್ತಾ? ಅವರೊಬ್ಬ ಬೊಮ್ಮಾಯಿ ಅವರ ಭ್ರಷ್ಟಾಚಾರದ ಕುರಿತು ಮಾತನಾಡಿದರು, ಆದರೆ ಇಲ್ಲಿ ಅವರು ಮಾತನಾಡಿದಂಥ ಮಾತನ್ನು ನೀವ್ಯಾಕೆ ಚರ್ಚೆ ಮಾಡ್ತಾ ಇಲ್ಲ? ಹಾಗಿದ್ರೆ ಸಿದ್ದರಾಮಯ್ಯವರು ಭ್ರಷ್ಟಾಚಾರ ಮಾಡಿಲ್ಲ, ಹಾಗಿದ್ರೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಮಾಡಿ, ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದು ನಿಮ್ಮ ಅಭಿಮತವೇ ಆಗಿದ್ದರೆ ಇವತ್ತು ಯಾರ ಸರ್ಕಾರ ಇದೆ? CBI ಯಾರ ಕೈಲಿದೆ? IT ಯಾರ ಕೈಲಿದೆ? ED ಯಾರ ಕೈಲಿದೆ? ಯಾಕೆ ಸಿದ್ದರಾಮಯ್ಯನವ್ರನ್ನ ಬೆಂಚ್ ಕುದ್ದಿ ಮಾತಾಡ್ತಾ ಇದಾರಲ್ಲ, ನಿಮ್ಮದು 40% ಭ್ರಷ್ಟಾಚಾರ ಅಂತ? ಇದೇ ನರೇಂದ್ರ ಮೋದಿ ಅವರು ಕಳೆದ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವ್ರನ್ನ 10% ಭ್ರಷ್ಟಾಚಾರ, 10% ಸರ್ಕಾರ ನಿಮ್ಮದು ಸಿದ್ದರಾಮಯ್ಯನವ್ರ ಸರ್ಕಾರ ಅಂತ ಟೀಕೆ ಮಾಡಿದ್ರಲ್ಲ. ಇಫ್ ಸಿದ್ದರಾಮಯ್ಯ ವಾಸ್ 10%, ಸಿದ್ದರಾಮಯ್ಯನವ್ರು ಹೆಂಗ್ರಿ ಸಾರ್ವಜನಿಕವಾಗಿ ಓಡಾಡ್ತಾ ಇದ್ದಾರೆ? ಸಿದ್ದರಾಮಯ್ಯನವ್ರು ಹೆಂಗ್ರಿ ಇವತ್ತು ಮಾಧ್ಯಮಗಳ ಮುಂದೆ ನಿಂತು ವಿರೋಧ ಪಕ್ಷದವ್ರಿಗೆ ಸವಾಲು ಹಾಕ್ತಿದ್ದಾರೆ? ಯಾಕೆ ಸಿದ್ದರಾಮಯ್ಯನವ್ರ ಮೇಲೆ ಯಾವುದೇ ಕ್ರಮ ತಗೊಳ್ಳಲಿಲ್ಲ? ಯಾಕೆ ಯಾವುದೇ ಇನ್ವೆಸ್ಟಿಗೇಷನ್ ನಡೆದಿಲ್ಲ? ಯಾಕೆ ಸಿದ್ದರಾಮಯ್ಯನವ್ರನ್ನ ಜೈಲಿಗೆ ಹಾಕಿಲ್ಲ? ಯಾಕೆ ಆಗ್ತಾ ಇಲ್ಲ ಹಾಗಾದರೆ? ನಿಮ್ಮದೇ ನಾಯಕರುಗಳು ಈಗ DK ಶಿವಕುಮಾರ್ ಅವ್ರ ಮೇಲೆ ಒಂದಷ್ಟು ಅಲಿಗೇಷನ್ಸ್ ಬಂತು, ಅವ್ರ ಮೇಲೆ IT ರೈಡ್ ಆಯಿತು, ED ರೈಡ್ಗಳಾದವು, ಬೇಜಾನು ಅದು ಇದೀಗ ಜಮೀರ್ ಅಹಮ್ಮದ್ ಅವ್ರ ಮೇಲೆ ಇರ್ಬೋದು, ಭಾಳಷ್ಟು ನಾಯಕರ ಮೇಲೆ ಆಯಿತು. ಇದ್ರ ವಿಚಾರವಾಗಿ ಏನು ಮುಂದಿನ ಏನೇನು ಆಯ್ತು ಅದು ಆ್ಯಕ್ಚುಲಿ ವಿಚಾರಗಳ ಬಗ್ಗೆ? ಅದು ನೀವು ಈ ಪ್ರಶ್ನೆ ಕೇಳಿದಕ್ಕೋಸ್ಕರ ಹೇಳ್ತೀನಿ. ಡು ಯು ನೋ ವಾಟ್ ಇಸ್ ದ ಕನ್ವೆಕ್ಷನ್ ರೇಟ್ ಆಫ್ ED ರೈಡ್ಸ್ ಇನ್ ದಿಸ್ ಕಂಟ್ರಿ? ಐಡಿಯಾ ಇದೆಯಾ ನಿಮಗೆ?
ನಾವು ಗುಗ್ಗುಗಳ ಕಾಲದಲ್ಲಿಲ್ಲ, ನಾವು ಗೂಗಲ್ನ ಕಾಲದಲ್ಲಿದ್ದೇವೆ. ಈ ದೇಶದ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕು. ಒಂದು ಕ್ಷಣ ಫೋನ್ ತೆಗೆದು ನೋಡಿ, ಈ ದೇಶದೊಳಗಡೆ ಇಡಿ ರೇಟ್ಸಿನ ಕನ್ವಿಕ್ಷನ್ ರೇಟ್ ಎಷ್ಟು ಅಂತ ಚೆಕ್ ಮಾಡಿ. ಆ ಕನ್ವಿಕ್ಷನ್ ರೇಟು ಇಟ್ ಈಸ್ ಲೆಸ್ ದ್ಯಾನ್ 1%. ಒಂದು ಕೆಲಸ ಮಾಡಿಬಿಡೋಣ, ತಗೊಳ್ಳಿ. ಇದನ್ನು ಯಾರು ಹೇಳ್ತಾ ಇರೋದು? ನಾನು ಹೇಳ್ತಾ ಇರೋದಲ್ಲ, ಯಾವ ಮೋದಿ ಸರ್ಕಾರದ ಇಲಾಖೆಗಳೇ ಕೊಡ್ತಾ ಇರುವಂಥ ಮಾಹಿತಿಯ ಪ್ರಕಾರ ಒಬ್ಬ ಸಾವಿರಾರು ಜನರನ್ನು ಏನು ಇವತ್ತು ರೇಡ್ ಆಗ್ತಾ ಇದೆ. ರೇಡ್ ಆಗ್ತಾ ಇರೋದು ಯಾರು? ಕನ್ವಿಕ್ಷನ್ ಇನ್ ಇಡಿ ಕೇಸಸ್ ಸಿನ್ಸ್ 2005, ಅಂದರೆ 17 ವರ್ಷಗಳಾಗಿದೆ ಇಡಿ ಫಾರ್ಮೇಷನ್ ಆಗಿ. ಅವತ್ತಿಂದ 5906 ಕೇಸಸ್ಗಳು ರಿಜಿಸ್ಟರ್ ಆಗಿದ್ದಾವೆ. ಯೋಚನೆ ಮಾಡಿ, ಇವತ್ತವರೆಗೂ ಅವರು ಡಿಸ್ಪೋಸ್ ಮಾಡಿರೋ ಕೇಸ್ ಎಷ್ಟು ಗೊತ್ತಾ? ಕೇವಲ 25 ಮಾತ್ರ. ಅಂದರೆ ಮೇರ್ 0.42% ಆಫ್ ದ ಟೋಟಲ್ ಕೇಸಸ್, ಒಟ್ಟು ಕೇಸ್ಗಳ 0.42% ಮಾತ್ರ ಅವ್ರ ಕೈಯೊಳಗಡೆ ಕನ್ವಿಕ್ಟ್ ಮಾಡೋಕ್ಕೆ ಸಾಧ್ಯ ಆಗಿರೋದು. ಹೀಗಿರಬೇಕಾದ್ರೆ ಈ ದೇಶದ ಸಾಮಾನ್ಯ ಪ್ರಜೆ ಕಟ್ತಾ ಇರತಕ್ಕಂಥ ಟ್ಯಾಕ್ಸ್ ಏನಿದೆ, ವಿರೋಧ ಪಕ್ಷದವ್ರನ್ನ ಎದುರಿಸೋದಕ್ಕೆ CBI, IT, ED ರೇಡ್ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ. 1000 crore ಖರ್ಚಾಗಿದೆ ಅದಕ್ಕೆಲ್ಲ. ಆದರೆ ಶಿಕ್ಷೆ ಯಾರಿಗಾಗಿದೆ? ಶಿಕ್ಷೆ ಯಾರಿಗಾಗಿದೆ? ಅದೇ ಯಾರಾದರೂ ಒಬ್ಬ ರಾಜಕಾರಣಿ, ಯಾರ ಮೇಲೆ ನೀವು ಯಾರ ಹೆಸರುಗಳು ಹೇಳಿದ್ರಲ್ಲ CBI, IT, ED, ಅವರು ಏನಾದರೂ ನಾಳೆ BJP ಸೇರ್ಕೊಂಡು ಬಿಟ್ರೆ ಅವರು ಪಾವನ ಗಂಗೆಯಲ್ಲಿ ಸ್ನಾನ ಮಾಡಿ ಎದ್ದಂಥ ಪುಣ್ಯಾತ್ಮರಾಗ್ಬಿಡ್ತಾರೆ. ಅವ್ರ ಮೇಲಿದ್ದ ಭ್ರಷ್ಟಾಚಾರದ ಆರೋಪಗಳೆಲ್ಲವೂ ಕೂಡ ಹೊರಟೋಗ್ಬಿಡುತ್ತೆ. ಅವರೆಲ್ಲರೂ ಕೂಡ ಭಾಳ ಇದಾಗ್ಬಿಡ್ತಾರೆ, ದೇಶಪ್ರೇಮಿಗಳಾಗ್ಬಿಡ್ತಾರೆ. ಜನ ಎಲ್ಲವನ್ನೂ ನೋಡ್ತಾ ಇದ್ದಾರೆ. ಎಲ್ಲ ಕಾಲದಲ್ಲೂ ಕೆಲವರನ್ನು ಮೂರ್ಖರನ್ನಾಗಿಸ್ಬೋದು, ಕೆಲವರನ್ನು ಎಲ್ಲ ಕಾಲದಲ್ಲೂ ಮೂರ್ಖರನ್ನಾಗಿಸ್ಬೋದು, ಎಲ್ಲರನ್ನೂ ಎಲ್ಲ ಕಾಲದಲ್ಲೂ ಮೂರ್ಖರನ್ನಾಗಿಸೋಕೆ ಸಾಧ್ಯ ಇಲ್ಲ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.